श्री गुरुभ्यो नमः। श्रीमदाचार्य वाक्पंके रुह नित्य प्रबोधकः श्रीनिवासार्य तरणिर्भासतामनो हृदंबरे विद्यापीठ विधातारं विद्यावारिधि चंदिरं विद्यार्थी वत्सलं वंदे महामहिम सद्गुरुं। श्री गुरुभ्यो नमः। प्रातस्मरणीयरादंतः विदेश तीर्थ श्रीपादंगळवर ಶಿಷ್ಯರಾದ ಮಹಾನುಭಾವರಾದಂತಹ ಯಾದವಾರ್ಯರ ಅಚ್ಚುಮೆಚ್ಚಿನ ಶಿಷ್ಯರಾದ ಶ್ರೀ ಶ್ರೀನಿವಾಸ ತೀರ್ಥರ ಆರಾಧನಾ ಮಹೋತ್ಸವ ಭಾದ್ರಪದ ಕೃಷ್ಣ ಪಕ್ಷ ದ್ವಿತೀಯದಿಂದು ಭವ್ಯವಾಗಿ ನಡೀತಾ ಇದೆ. ಶ್ರೀ ಶ್ರೀನಿವಾಸ ತೀರ್ಥರು ಮಹಾಜ್ಞಾನಿಗಳು, ಪರಮ ಭಗವದ್ಭಕ್ತರು. ತಮ್ಮ ಇಡೀ ಜೀವನದಲ್ಲಿ ನಿಷ್ಠೆಯಿಂದ ಭಾಗವತ ಧರ್ಮಗಳನ್ನು ಪರಿಪಾಲನೆ ಮಾಡಿದಂತಹ ಮಹಾತ್ಮರು. ಅದ್ಭುತ ಟಿಪ್ಪಣಿಕಾರರು. ಗುರುಗಳಾದಂತಹ ಯಾದವಾರ್ಯರ ಆದೇಶದ ಮೇರೆಗೆ ತಮ್ಮ ಅದ್ಭುತವಾದಂತಹ ಪಾಂಡಿತ್ಯದಿಂದ ಪ್ರಕರಣ ಗ್ರಂಥಗಳನ್ನು ಆರಂಭ ಮಾಡಿಕೊಂಡು ಶ್ರೀಮನ್ ನ್ಯಾಯಸುಧಿಯವರಿಗೆ ಎಲ್ಲ ಪ್ರಮಾಣ ಗ್ರಂಥಗಳಿಗೂ ಕೂಡ ಅದ್ಭುತವಾದಂತಹ ವ್ಯಾಖ್ಯಾನವನ್ನು ಅತ್ಯಂತ ಸರಳವಾದ ಶೈಲಿಯಲ್ಲಿ ಅತ್ಯಂತ ಮನೋಹರವಾಗಿ ಬರೆದು ಪರಮೋಪಕಾರವನ್ನು ಮಾಡಿದ್ದಾರೆ. ಹಾಗೆಯೇ ಅನೇಕ ಉಪನಿಷತ್ತುಗಳಿಗೆ, ಶ್ರೀಮದ್ ಭಾಗವತಕ್ಕೆ, ಗೀತೆಗೆ ಅದ್ಭುತವಾದಂತಹ ವ್ಯಾಖ್ಯಾನಗಳನ್ನು ಬರೆದು ಅನುಗ್ರಹ ಮಾಡಿದ್ದಾರೆ. ಶ್ರೀಮದ್ ವ್ಯಾಸರಾಜರಿಂದ ರಚಿಸಲ್ಪಟ್ಟಂತಹ ನ್ಯಾಯಾಮೃತ ಎಂಬ ಗ್ರಂಥಕ್ಕೆ ಶ್ರೀ ಶ್ರೀನಿವಾಸ ತೀರ್ಥರ ವ್ಯಾಖ್ಯಾನ ಇಲ್ಲದೇ ಹೋದ ಪಕ್ಷದಲ್ಲಿ ಆ ನ್ಯಾಯಾಮೃತ ಗ್ರಂಥದ ಅರ್ಥವನ್ನೇ ಮಾಡಿಕೊಳ್ಳಲು ಅಸಮರ್ಥರಾಗ್ತೇವೆ ಎಂದರೆ ಅತಿಶಯೋಕ್ತಿಯಾಗದು. ಅಷ್ಟು ಅದ್ಭುತವಾದಂತಹ ವ್ಯಾಖ್ಯಾನವನ್ನು ಅವಶ್ಯಕವಾದ ರೀತಿಯಲ್ಲಿ, ಅತ್ಯಂತ ಸರಳವಾದಂತಹ ಶೈಲಿಯಲ್ಲಿ ಶ್ರೀ ಶ್ರೀನಿವಾಸ ತೀರ್ಥರು ಬರೆದು ಪರಮೋಪಕಾರವನ್ನು ಮಾಡಿದ್ದಾರೆ. ಅನೇಕ ಸ್ತೋತ್ರಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಸ್ವಯಂ ತಾವು ಅದ್ಭುತವಾದಂತಹ ಅನೇಕ ಸ್ತೋತ್ರಗಳನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ. ವಾಯುದೇವರ ಮೇಲೆ ಮುಖ್ಯ ಪ್ರಾಣಗದ್ಯ ಎಂಬ ಅದ್ಭುತವಾದಂತಹ ಕೃತಿಯನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಮಾಧ್ವ ವಾಂಗ್ಮಯಕ್ಕೆ ಅವರು ಮಾಡಿದಂತಹ ಸೇವೆ ಅಪಾರ, ಅಣಿತರ ಸಾಧಾರಣ. ಶ್ರೀಮದ್ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಶ್ರೀ ಶ್ರೀನಿವಾಸ ತೀರ್ಥರು ಮಾಡಿದಂತಹ ಎಲ್ಲ ವ್ಯಾಖ್ಯಾನಗಳನ್ನು ಪರಿಶೀಲಿಸಿ ಪರಮಾನಂದ ಭರಿತರಾಗಿ ಇವರಿಗೆ ತೀರ್ಥ ಪದವಿಯನ್ನು ಕೊಟ್ಟು ಅನುಗ್ರಹ ಮಾಡಿದ್ದಾರೆ. ಶ್ರೀನಿವಾಸ ತೀರ್ಥರು ಅನೇಕ ಮಹಿಮೆಗಳನ್ನು ತೋರಿಸಿದ್ದಾರೆ. ಅಂತಹ ಮಹಾಮಹಿಮೋಪೇತರಾದಂತಹ ಶ್ರೀ ಶ್ರೀನಿವಾಸ ತೀರ್ಥರ ಸ್ಮರಣೆಯನ್ನು ನಾವೆಲ್ಲರೂ ಪ್ರತಿನಿತ್ಯ ಮಾಡಲೇಬೇಕು. ಅದರಿಂದಲೇ ನಮಗೆ ಉದ್ಧಾರವಿದೆ. ಅವರ ಸ್ತೋತ್ರ ಪಠನವನ್ನು ಪ್ರತಿನಿತ್ಯವೂ ನಾವು ಮಾಡಲೇಬೇಕು. ಅವರ ಅಂತಹ ಮಹಾಮಹಿಮರ ಕುರಿತಾಗಿ ಶ್ರೀ ರಟ್ಟಿಹಳ್ಳಿ ಆಚಾರ್ಯರು ಪರಮ ಸುಂದರವಾಗಿ ಸ್ತೋತ್ರವನ್ನು ರಚನೆ ಮಾಡಿ ನಮಗೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ಅವರಿಗೆ ಅನಂತ ನಮಸ್ಕಾರ ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಆ ಸ್ತೋತ್ರದ ಕುರಿತಾಗಿ ನಾಲ್ಕು ಮಾತುಗಳನ್ನು ತಿಳಿದುಕೊಳ್ಳೋಣ. ಈ ಸ್ತೋತ್ರದ ವೈಶಿಷ್ಟ್ಯವೇನೆಂತಂದರೆ, ಸಂಸ್ಕೃತ ಸಾಹಿತ್ಯದಲ್ಲಿ ಎಲ್ಲ ಶಬ್ದಗಳಿಗೂ ಕೂಡ ಎಂಟು ವಿಭಕ್ತಿಗಳಿರ್ತವೆ.
ಶ್ರೀ ರಟ್ಟಿಹಳ್ಳಿ ಆಚಾರ್ಯರು ಶ್ರೀ ಶ್ರೀನಿವಾಸ ತೀರ್ಥರನ್ನ ಆ ಎಂಟು ವಿಭಕ್ತಿಗಳಿಂದ ಸ್ತೋತ್ರ ಮಾಡ್ತಾರೆ. ಅದ್ಭುತವಾದ ಅಪರೂಪವಾದಂತಹ ಸ್ತೋತ್ರ ಶ್ರೀ ಶ್ರೀನಿವಾಸ ತೀರ್ಥಾಷ್ಟಕ. ಅದನ್ನು ಇವತ್ತು ತಿಳಿಯಲು ಪ್ರಯತ್ನ ಪಡೋಣ. ಶ್ರೀ ಗುರುಭ್ಯೋ ನಮಃ. ಶ್ರೀನಿವಾಸಾರ್ಯ ತರಣಿರ್ಭಾಸ ತಾಮ್ನೋ ಹೃದಂಬರೆ ಅವಿದ್ಯಾತಿಮಿರಂ ನಷ್ಟಂ ಏನ ತತ್ವಂ ಪ್ರಕಾಶಿತಂ. ಶ್ರೀನಿವಾಸ ತೀರ್ಥರೆಂಬಂತಹ ಸೂರ್ಯ ನಮ್ಮ ಹೃದಯಾಕಾಶದಲ್ಲಿ ಸದಾ ವಿರಾಜಮಾನರಾಗಿರಲಿ. ಯಾಕೆ ಅಂತಂದರೆ ಸೂರ್ಯ ಇದ್ದ ಪ್ರದೇಶದಲ್ಲಿ ಕತ್ತಲೆಗೆ ಅವಕಾಶವಿರೋದಿಲ್ಲ. ಶ್ರೀನಿವಾಸ ತೀರ್ಥರೆಂಬಂತಹ ಸೂರ್ಯ ನಮ್ಮ ಮನಸ್ಸಿನಲ್ಲಿ, ನಮ್ಮ ಮನಸ್ಸೆಂಬ ಆಕಾಶದಲ್ಲಿ ವಿರಾಜಮಾನರಾಗಿದ್ದಾಗ ಆ ನಮ್ಮ ಮನಸ್ಸಿನಲ್ಲಿ ಅಜ್ಞಾನವೆಂಬಂತಹ ಅಂಧಕಾರ ಇರಲು ಸಾಧ್ಯವಿಲ್ಲ. ಅಂಧಕಾರ ನಷ್ಟವಾಗಿ ತತ್ವಜ್ಞಾನವನ್ನು ಮೂಡಿಸುವಂತಹ ಆ ಶ್ರೀನಿವಾಸ ತೀರ್ಥರು ನಮ್ಮ ಹೃದಯಾಕಾಶದಲ್ಲಿ ಸದಾ ವಾಸವಾಗಿರಲಿ, ನಮ್ಮನ್ನು ಉದ್ಧಾರ ಮಾಡಲಿ ಎಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಶ್ರೀನಿವಾಸ ಗುರೋ ಸ್ವಾಮಿನ್ ಪಿತರ್ ಮಾತ ಸುಹೃತ್ ಸಖೆ ಭವತ್ಪಾದಾಂಬುರುಹಯೋ ಧ್ಯಾನಂ ಮೇ ಸರ್ವದಾಸ್ತ್ವಲಂ. ಶ್ರೀನಿವಾಸ ತೀರ್ಥರೇ, ನೀವು ನಮಗೆ ಗುರುಗಳಾಗಿದ್ದೀರಿ, ನಮಗೆ ಸ್ವಾಮಿಗಳಾಗಿದ್ದೀರಿ. ನಮ್ಮ ತಂದೆ ನೀವೇ, ತಾಯಿ ನೀವೇ, ನಮ್ಮ ಬಂಧು ಒಳಗ ನೀವೇ. ನಿಮ್ಮ ಪರಮ ಮಂಗಳಕರವಾದಂತಹ ಆ ಪಾದಕಮಲಗಳಲ್ಲಿ ಸದಾಕಾಲ ನನ್ನ ಮನಸ್ಸು ಧ್ಯಾನಮಯವಾಗಲಿ, ಅದರಿಂದ ನಮ್ಮ ಉದ್ಧಾರವಾಗತ್ತೆ ಎಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಶ್ರೀನಿವಾಸ ಗುರೂನ್ ವಂದೇ ಶ್ರೀನಿವಾಸಾಂಘ್ರಿ ಸದ್ಗತೀನ್ ಶ್ರೀಮಧ್ವಶಾಸ್ತ್ರ ದುಗ್ಧಾಬ್ಧಿ ಪಾರಂಗಂತ್ರೂನ್ನಹಂ ಭಜೇ. ಶ್ರೀನಿವಾಸ ತೀರ್ಥರೇ, ನಿಮಗೆ ನಮಸ್ಕಾರ. ನೀವು ಆ ಶ್ರೀನಿವಾಸ ದೇವರ ಅನುಗ್ರಹದಿಂದ ನಿಮ್ಮ ಜನ್ಮವಾಗಿದೆ. ನಿಮಗೆ ಆ ಶ್ರೀನಿವಾಸನಲ್ಲಿ ದೃಢವಾದಂತಹ ಭಕ್ತಿ ಇದೆ. ನೀವು ಶ್ರೀಮದಾಚಾರ್ಯರ ಶಾಸ್ತ್ರಗಳಲ್ಲಿ ಅದ್ಭುತವಾದಂತಹ ಪಾಂಡಿತ್ಯವನ್ನು, ಅದೇ ರೀತಿ ಅನೇಕ ಶಾಸ್ತ್ರಗಳಲ್ಲಿ ಅದ್ಭುತವಾದಂತಹ ಪಾಂಡಿತ್ಯವನ್ನು ಪಡೆದಿದ್ದೀರಿ. ಅಂತಹ ನಿಮಗೆ ಅನಂತ ನಮಸ್ಕಾರಗಳು. ಶ್ರೀನಿವಾಸಾರ್ಯ ಗುರುಣ ಸದಭೀಷ್ಟಪ್ರದಾಯಿನ ಛಾತ್ರಕೈರವ ಚಂದ್ರೇಣ ಸದಾ ಮಾತ್ಯಾಜಿಮೇ ಮನಃ. ಶ್ರೀನಿವಾಸ ತೀರ್ಥರೇ, ನೀವು ಶಿಷ್ಯರಿಗೆ ಬೇಕಾದದ್ದನ್ನೆಲ್ಲವನ್ನೂ ಕೊಡ್ತೀರಿ. ಶಿಷ್ಯರ ಅಭೀಷ್ಟಗಳನ್ನು ಪೂರೈಸುವುದರಲ್ಲಿ ನೀವು ಕಲ್ಪವೃಕ್ಷದಂತೆ ಇದ್ದೀರಿ. ಛಾತ್ರ ಕೈರವ ಚಂದ್ರೇಣ, ಅದ್ಭುತವಾದಂತಹ ಶಬ್ದ ಇದು. ವಿದ್ಯಾರ್ಥಿ ಅವಸ್ಥೆಯಲ್ಲಿ ಗುರುಗಳು ಹೇಳಿದಂತಹ ಪಾಠ ಶಿಷ್ಯನಿಗೆ ಬುದ್ಧಿಸ್ಥವಾಗಬೇಕಾದರೆ, ಕಾಲಾಂತರದಲ್ಲಿ ಅದನ್ನು ಅವನು ಓದಬೇಕಾದರೆ ಶ್ರೀನಿವಾಸ ತೀರ್ಥರ ಟಿಪ್ಪಣಿ ಅತ್ಯಂತ ಅವಶ್ಯಕ, ಅತ್ಯಂತ ಅವಶ್ಯಕ. ಗುರುಗಳು ಹೇಳಿದಂತಹ ಪ್ರತಿ ವಿಷಯವನ್ನು ಶ್ರೀನಿವಾಸ ತೀರ್ಥರು ಅದ್ಭುತವಾದ ರೀತಿಯಲ್ಲಿ ತಮ್ಮ ಟಿಪ್ಪಣಿಯಲ್ಲಿ ಬರೆದಿರುತ್ತಾರೆ. ಅನೇಕ ವಿಷಯಗಳನ್ನು ಮುಖ್ಯವಾಗಿ ಅತ್ಯಂತ ಸರಳವಾದಂತಹ ಭಾಷೆಯಲ್ಲಿ ಅವರು ಶಿಷ್ಯರಿಗೆ ಅರ್ಥವಾಗುವುದಕ್ಕಾಗಿಯೇನೆ, ಶಿಷ್ಯರ ಮೇಲೆ ಅತ್ಯಂತ ವಾತ್ಸಲ್ಯದಿಂದ ಅವರು ಸರಳವಾದ ಭಾಷೆಯಲ್ಲಿ, ತಿಳಿಯಾದ ಭಾಷೆಯಲ್ಲಿ ಅನೇಕ ಅದ್ಭುತವಾದಂತಹ ಪ್ರಮೇಯಗಳನ್ನು ಶಿಷ್ಯರಿಗೆ ತಿಳಿಸಿಕೊಡ್ತಾರೆ. ಅಂತಹ ಶ್ರೀನಿವಾಸ ತೀರ್ಥರೇ, ನಿಮಗೆ ಅನಂತ ನಮಸ್ಕಾರಗಳು. ನಿಮ್ಮ ಧ್ಯಾನಾಸಕ್ತವಾಗಲಿ ನಮ್ಮ ಮನಸ್ಸು. ಎಂದಿಗೂ ಕೂಡ ನಮ್ಮ ಮನಸ್ಸಿನಿಂದ ನೀವು ಹೊರಗೆ ಹೋಗುವುದು ಬೇಡ. ನಿಮ್ಮಲ್ಲಿ ಸದಾಕಾಲ ಭಕ್ತಿ ನೆಲೆಸಿರಲಿ. ನಿಮ್ಮ ಗುರುಗಳಾದಂತಹ ಯಾದವಾರ್ಯರಲ್ಲಿ ನಮ್ಮ ಮನಸ್ಸು ಸದಾಕಾಲ ನೆಲೆಸಿರಲಿ. ಅದರಿಂದ ನಮ್ಮ ಉದ್ಧಾರವಿದೆ ಎಂಬ ಮಾತನ್ನು ರಟ್ಟಿಹಳ್ಳಿ ಆಚಾರ್ಯರು ಪರಮ ಸುಂದರವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀನಿವಾಸಾರ್ಯ ಗುರವೇ ಶ್ರೀನಿವಾಸೈಕದೇಶಿನಿ ಶ್ರೀನಿವಾಸ ಪದಾಂಭೋಜ ಚಂಚರೀಕಾಯತೇ ನಮಃ. ಶ್ರೀನಿವಾಸ ಗುರೋರ್ಮೇ ಸ್ಯುಃ ಸಮಸ್ತಾಭೀಷ್ಟ ಸಂಪದಃ
ಸರ್ವಾಪದೋ ವಿನಶ್ಯಂತು ದೈಹಿಕ ಭೌತಿಕಾಶ್ಚಯಾಹ. ಶ್ರೀನಿವಾಸ ತೀರ್ಥರ ಅನುಗ್ರಹದಿಂದ ಸಮಸ್ತ ಅಭೀಷ್ಟಗಳು, ಐಹಿಕವಾದ ಆಮುಷ್ಮಿಕವಾದಂತಹ ಸಂಪತ್ತು ನಮ್ಮದಾಗತ್ತೆ. ಎಲ್ಲ ಅನಿಷ್ಟಗಳು, ಕಷ್ಟ ಕಾರ್ಪಣ್ಯಗಳು ನಾಶವನ್ನು ಹೊಂದುತ್ತದೆ. ದೈಹಿಕವಾದಂತಹ ಸಮಸ್ಯೆಗಳಿರಬಹುದು, ಭೌತಿಕವಾದಂತಹ ಕಷ್ಟಗಳಿರಬಹುದು, ಎಲ್ಲ ವಿಧವಾದಂತಹ ಕಷ್ಟಗಳು ಶ್ರೀನಿವಾಸ ತೀರ್ಥರ ಅನುಗ್ರಹದಿಂದ ನಾಶವನ್ನು ಹೊಂದುತ್ತದೆ, ಪರಮ ಮಂಗಳವಾಗತ್ತೆ. ಅಂತಹ ಶ್ರೀನಿವಾಸ ತೀರ್ಥರಿಗೆ ನಮಸ್ಕಾರ. ಶ್ರೀನಿವಾಸಾರ್ಯ ಸುಗುರೋಹ ಪಾದಕಂಜಯುಗೇ ಸದಾ ಭಕ್ತಿರಾತ್ಯಂತಿಕೀ ಭೂಯಾತ್ ನಿರ್ನಿಮಿತ್ತಾನಪಾಯಿನಿ. ಶ್ರೀನಿವಾಸ ತೀರ್ಥರ ಪಾದ ಕಮಲಗಳಲ್ಲಿ ಆತ್ಯಂತಿಕವಾದಂತಹ ಭಕ್ತಿ ನಮ್ಮದಾಗಲಿ. ನಮಗೆ ಅವರೇ ಅವರಲ್ಲಿ ಭಕ್ತಿಯನ್ನು ಕೊಟ್ಟು, ಅವರ ಗುರುಗಳಲ್ಲಿ ನಮಗೆ ಭಕ್ತಿಯನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಬೇಕು. ಶ್ರೀನಿವಾಸ ಸುಗುರೌ ಶಿಷ್ಯಾಭೀಷ್ಟದಾನ ಸುರದ್ರುಮೇ ತಾಪನಾಶೇತಿ ಚಂದ್ರೋ ಮೇ ಭೂಯಾದ್ ಭಕ್ತಿರಚಂಚಲ. ಶ್ರೀನಿವಾಸ ಗುರೌ ಶಿಷ್ಯಾಭೀಷ್ಟದಾನ ಸುರದ್ರುಮೇ ತಾಪನಾಶೇತಿ ಚಂದ್ರೋ ಮೇ ಭೂಯಾದ್ ಭಕ್ತಿರಚಂಚಲ. ಇತಿ ಸಪ್ತವಿಭಕ್ತಿಭಿಃ ಕೃತಾಂ ಪಠತೆ ಯಃ ಸುಗುರೋ ಸ್ತುತಿಂ ಮುದಾ ಸತು ಸರ್ವಮಭೀಪ್ಸಿತಂ ಗುರೋಃ ದಯಯಾಪ್ನೋತಿ ಗತಿಂ ಚ ನಿಶ್ಚಲಾಂ. ಇತಿ ಶ್ರೀ ರಟ್ಟಿಹಳ್ಳಿ ಆಚಾರ್ಯ ಕೃತ ಶ್ರೀನಿವಾಸ ತೀರ್ಥಸ್ತುತಿ ಸಂಪೂರ್ಣ. ಅದ್ಭುತವಾದಂತಹ ಈ ಸ್ತೋತ್ರ ಪರಮ ಮಂಗಳಕರವಾದದ್ದು. ಸಕಲ ಅಭೀಷ್ಟಗಳನ್ನು ಕರುಣಿಸಿ, ಸಕಲ ಅನಿಷ್ಟಗಳನ್ನು ನಿವಾರಿಸಿ ನಮ್ಮನ್ನು ತತ್ವಜ್ಞಾನದ ಕಡೆಗೆ ನಡೆಸುತ್ತದೆ. ಅದರಿಂದ ಪ್ರಸನ್ನನಾದಂತಹ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ. ಶ್ರೀನಿವಾಸ ತೀರ್ಥರ ದ್ವಾರ ಯಾದವಾರ್ಯರ ಪ್ರೀತಿ, ಯಾದವಾರ್ಯರ ಪ್ರೀತಿಯಿಂದ ವಿದೇಶ ತೀರ್ಥರ ಪ್ರೀತಿ, ವಿದೇಶ ತೀರ್ಥರ ಅನುಗ್ರಹದಿಂದ ರಘುತ್ತಮ ತೀರ್ಥರ ಪ್ರೀತಿ, ಆ ರಘುತ್ತಮ ತೀರ್ಥರ ಅನುಗ್ರಹದಿಂದ ಜೈತೀರ್ಥಾದಿ ಸಕಲ ಯತಿವರೆಣ್ಯರು ನಮ್ಮ ಮೇಲೆ ಅನುಗ್ರಹ ಮಾಡ್ತಾರೆ, ಶ್ರೀಮದಾಚಾರ್ಯರು ನಮ್ಮ ಮೇಲೆ ಅನುಗ್ರಹ ಮಾಡ್ತಾರೆ, ಸಾಕ್ಷಾತ್ ವೇದವ್ಯಾಸ ದೇವರು ನಮ್ಮ ಮೇಲೆ ಅನುಗ್ರಹ ಮಾಡ್ತಾರೆ. ಅದರಿಂದ ನಮ್ಮ ಉದ್ಧಾರವಾಗತ್ತೆ. ಹಾಗಾಗಿ ಈ ಸ್ತೋತ್ರವನ್ನು ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಪ್ರತಿನಿತ್ಯವೂ ಸ್ಮರಿಸಬೇಕು. ವಿಶೇಷವಾಗಿ ಭಾದ್ರಪದ ಕೃಷ್ಣ ದ್ವಿತೀಯದಂದು ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಸ್ತೋತ್ರವನ್ನು ಪಠನ ಮಾಡಿ ಅದ್ಭುತವಾದಂತಹ ಪುಣ್ಯವನ್ನು ಸಂಪಾದಿಸಿ ಕೃತಾರ್ಥರಾಗೋಣ. ಶ್ರೀಕೃಷ್ಣಾರ್ಪಣಮಸ್ತು.